ಮೊನ್ನೆ ಅಧಿಕಾರಿಗಳು ಬಂದು ಇದನ್ನು ಮೊನ್ನೆ ರಾಷ್ಟ್ರೀಯ ಹೆದ್ದಾರಿಯ ಸಭೆ ದಿಲ್ಲಿಯಲ್ಲಿ ಆದಾಗ ನನಗೆ ವಿನಂತಿ ಮಾಡಿದ್ದಾರೆ, 15 ದಿವಸದೊಳಗೆ ಮುಗಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ವಿನಂತಿ ಇದೆ, ಒಂದು 15 ದಿವಸಗಳ ಕಾಲಾವಕಾಶ ಕೊಡಿ, ಅದರೊಳಗೆ ನಾವು ಪೂರ್ತಿ ಮಾಡ್ತೀವಿ. ಹಾಗಾಗಿ ಹೋರಾಟಗಾರರಿಗೆ ವಿನಂತಿ ಮಾಡಿದ್ದೆ, ಅಧಿಕಾರಿಗಳ ಮುಖಾಂತರ ವಿನಂತಿ ಮಾಡಿದ್ದೆ. ಯಾಕಂದರೆ ನಾನು ಕೈ ಹಾಕಬೇಡಿ, ಆಮೇಲೆಯೂ ಕೈ ಹಾಕಬೇಡಿ, ರಾಜಕಾರಣವಾಗಿ ತಿರುಗಬಾರ್ದು, ನಾವಿದ್ದೇವೆ ಅಂತ ಹಠಕ್ಕೆ ಬಿಡಬಾರ್ದು. ಹಾಗೆ ಒಳ್ಳೆಯ ರೀತಿಯಲ್ಲಿ ಪರಿಣಾಮಕಾರಿ ಮುಗಿಸಿ ಟೋಲ್ ಗೇಟ್ ತೆಗಿಬೇಕು ಅಂತ ಹೇಳಿದ್ರಲ್ಲಿ ನಾವೆಲ್ಲರೂ ಇದ್ದೇವೆ. ಬರ್ತೀನಿ ಅಂತ ಬಟ್ಟೆ ಟೋಲ್ ಗೇಟ್, ಆ ಟೋಲ್ ಗೇಟ್ ತೆಗಿಬೇಕು ಅಂತ ನಾವಿದ್ದೇವೆ. ಉಪ ಲೋಕಸಭಾ ಸದಸ್ಯನಾಗಿ ನಾನು ತೆಗಿಬೇಕು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಹೋರಾಟಗಾರರಿಗೆ ವಿನಂತಿ ಮಾಡಲಿಕ್ಕೆ ಅಧಿಕಾರಿಗಳನ್ನು ಬಿಟ್ಟಿದೆ. ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಂದಿದ್ದಾರೆ, ಆರ್ಒ ಬಂದಿದ್ದಾರೆ, ಬೆಂಗಳೂರಿನ ಹೇಳಿದ್ದಾರೆ, ಅವರೆಲ್ಲ ಮಾತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ಒಂದು ಸ್ವಲ್ಪ 20 ದಿವಸ ಕಾಯಿದೆ, ತಪ್ಪಿದೆ, ಇಷ್ಟು ಕಾದಿದ್ದೀರಿ, ಇನ್ನೊಂದು 20 ದಿವಸ ಕಾಯೋಣ. ಹಾಗಾದರೆ ಮತ್ತೆ ನಾನು ಹೇಳ್ತೇನೆ, ನಾನೇ ಕಾನೂನಾತ್ಮಕವಾಗಿ ತಗೊಂಡವರು, ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೀನಿ. ಇವನ್ ಮಂತ್ರಿಗಳಿಗೆ ಹೇಳ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಕೇಂದ್ರದಿಂದ ಬ್ಯಾಂಕರ್ಸನ್ನು ಕಳಿಸ್ಕೊಟ್ಟಿದ್ದಾರೆ, ಇವತ್ತು ಬ್ಯಾಂಕರ್ಸ್ ಬಂದಿದ್ದಾರೆ, ಇವಾಗ ಫೈನಾನ್ಸ್ ಮಾಡಿದ ಬ್ಯಾಂಕ್ಗಳಿದ್ದಾರೆ, ಇದೆಲ್ಲ ಸಮಸ್ಯೆ ಇದೆ. ಅವರು ಬಂದಾರೆ, ಅವರು ಇವತ್ತು ಸರ್ವೆ ಮಾಡ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ, ಇನ್ನೊಂದು 2-3 ದಿವಸದಲ್ಲಿ ಆ ಪ್ರಕ್ರಿಯೆಗಳು ಮುಗಿತದೆ. ಹಾಗಾಗಿ ನಾನು ವಿನಂತಿ ಮಾಡಿದ್ದೇನೆ, ನೀವು ಮಾಡಬೇಡಿ ಹೋರಾಟ. ಅದರ ಮಧ್ಯೆ ಅದರಲ್ಲಿ ರಾಜಕೀಯ ಸ್ವಲ್ಪ ಬೆಳೆಸ್ಕೊಂಡಿದ್ದಾರೆ, ಖಾಲಿ ಹೋರಾಟಗಾರರಲ್ಲಿ ಸಮಸ್ಯೆ ಇಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳಿದರೆ ನಮ್ಮ ಹತ್ರ ಪ್ರಶ್ನೆಗಳಿದೆ. ಯಾಕಂದರೆ 2000 ನಮ್ಮ ಸರ್ಕಾರ ಬಂದ ಮೇಲೆ ಆ ಗೇಟ್ ಆಗಿರುವಂಥದ್ದು, ನನ್ನ ಹೋರಾಟಗಾರರಿಗೆ ಪ್ರಶ್ನೆ ಇಲ್ಲ, ರಾಜಕೀಯ ಮಾತನಾಡುವವರಿಗೆ ನನ್ನ ಪ್ರಶ್ನೆ, ನಮ್ಮ ಸರ್ಕಾರ ಮಾಡಿದೆ. ಆಗ 2013 ಟೋಲ್ ಗೇಟ್ ಹಾಕಿರುವಂಥ ಸಂದರ್ಭದಲ್ಲಿ UPA ಸರ್ಕಾರ, ಆಗ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ಅವರು ಅಥವಾ ಸಚಿವರಾಗಿದ್ದರು. ಯಾಕೆ ಆಗ ನೀವು ಒತ್ತಡ ಹಾಕಲಿಲ್ಲ, ಅವ್ರ ಹತ್ರ ಒತ್ತಡ ಹಾಕಬೇಕಿಲ್ಲ, ಹಾಕಬೇಡಿ ಅಂತ ಹೇಳುವಂಥ, ಆಗಲೇ ಒತ್ತಡ ಹಾಕಬೇಕಿತ್ತು, ಬಿಡಿ ಈಗ ಆಗಿದೆ, ಅದನ್ನು ರಾಜಕೀಯ ಬಯಸಲಿಕ್ಕೆ ತಯಾರಿಲ್ಲ, ನಮ್ಮ ಕೆಲಸ ಇದೆ, ತೆಗೆಯುವಂಥದ್ದು ನಮ್ಮ ಹಕ್ಕಿದೆ. ನೇರ ಕಾರ್ಯಾಚರಣೆ ಹೆಸರು ಸಂಘರ್ಷಕ್ಕೆ ಕಾರಣ ಆಗ್ಬೋದು, ಕಾನೂನು ನೋಡಿ, ಈಗಾಗಲೇ ನಾವು ವಿನಂತಿ ಮಾಡಿದ್ದೇವೆ, ಮತ್ತು ಯಾರು ನೋಟಿಸ್ ಎಲ್ಲ ಮಾಡಿ, ಅದು ನಮ್ಗೆ ಗೊತ್ತಿಲ್ಲ, ನಾನು ಕೂಡಲೇ ಕಮಿಷನರ್ ಕೇಳ್ತೀನಿ, ಯಾವುದೇ ನೋಟಿಸ್ ಮಾಡಿ, ಹೋರಾಟ ಸಹಜ, ಹೋರಾಟ ಮಾಡ್ಬೋದು. ನಾನು ಈಗಲೂ ನಾನು ಹೇಳಿ ವಿನಂತಿ ಮಾಡಿದೆ, ಶಾಂತಿಯುತ ಹೋರಾಟಕ್ಕೆ ನನ್ನ ವಿರೋಧಿಸಿದೆ. ಆದರೆ ನಾಳೆ ಏನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ಸರ್ಕಾರ ಅದರದ್ದೇ ಆಗಿರ್ತಕ್ಕಂಥ ಕಾನೂನು, ಅದರದ್ದೇ ಆಗಿರ್ತಕ್ಕಂಥ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ. 20 ದಿವಸ ಟೈಮ್ ಕೇಳಿದಾಗ ಕೊಡ್ಬೋದಲ್ಲ, ಈಗ ನಾನು ವಿನಂತಿ ಮಾಡ್ತೀನಿ, ಹೇಗೆ ಅವ್ರು ಕೇಳಿದ್ದಾರೆ, ಆ 20 ದಿವಸ ನಾವು ಕೊಡೋಣ ಸಮಯ ಅವಕಾಶ ಅಂತ ನಾನು ಕೇಳ್ಕೊಳ್ತೇನೆ. ಹೋರಾಟಕ್ಕೆ ನನ್ನ ವಿರೋಧವಿಲ್ಲ. ನಾನು ಹೇಳಿದ್ದೇನೆ, ನಾನು ಮಾತಾಡ್ತಿರೋ ರಾಜಕೀಯ ಬಂದಿದೆ, ನಾನು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳು 3 ಸರಿ ನಮ್ಮ ಸರ್ಕಾರದ ಪರವಾಗಿ ವಿನಂತಿ ಮಾಡಿದ್ದಾರೆ, ಎ ಸಿ ಅವ್ರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ, ಆರ್ಒ ಬಂದು ಅವ್ರ ಹತ್ರ ವಿನಂತಿ ಮಾಡಿದ್ದಾರೆ, ಇವತ್ತು ನಾನು ವಾಪಸ್ಸು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಒಂದು 20 ದಿವಸ ಕಾಲಾವಕಾಶ ಕೊಡೋಣ, ಅವರು ಕೇಳಿದ್ದಾರೆ, ಮತ್ತೆ ನೋಡೋಣ ಅಂತ ಹೇಳುವಂಥ ವಿನಂತಿ ಇದೆ, ನಾನು ವಿನಂತಿ ಮಾಡ್ತೇನೆ. ಹಾಗೆಂತ ಹೋರಾಟ ಮಾಡಬಾರ್ದು ಅಂತ ಹೇಳೋಕ್ಕೂ ನನಗಿಲ್ಲ, ಪ್ರಜಾ ಬರುವಂಥ ಹೋರಾಟವನ್ನು ಶಾಂತಿಯುತವಾಗಿ ಮಾಡ್ತಾರೆ ಅಂತಂದ್ರೆ ನನ್ನಿಂದೇನು ಅಭ್ಯಂತರ ಇಲ್ಲ. ಏನನ್ನೋದು ಇದ್ರ ಮುಖಾಂತರವು ಕಾನೂನು ಕೈಗೆತ್ಕೊಂಡ್ರೆ ಸರ್ಕಾರ ಕಾನೂನು ಅದರದ್ದೇ ಕ್ರಮವನ್ನು ತಗೊಳ್ತದೆ, ಅದರ ಮುಂದಕ್ಕಾಗುವ ಅನಾಹುತಗಳು ಅವರಿಗೆ ಸೇರ್ತದೆ. ಆದರೆ ನಾನು ಕಟಿಬದ್ಧ ಇದ್ದೇನೆ, ಇದನ್ನು ಖಂಡಿತವಾಗಿ ತೆಗೆದು ಕೊಟ್ಟೇ ಕೊಡ್ತೀವಿ, ನಾವು ತೆಗಿತೀವಿ ಟೋಲ್ ಗೇಟ್ ಅಂತ ತೆಗಿತೀವಿ, ಇದು ನಾನು ಅದಕ್ಕೆ ಬದ್ಧ ಇದ್ದೇನೆ. ಟೋಲ್ ಗೇಟ್ ಹೋಗಬೇಕು ಅಂತ ಹೇಳೋದಕ್ಕೂ ನಾವು ಬದ್ಧರಿದ್ದೇವೆ, ಟೋಲ್ ಗೇಟ್ ತೆಗೆಯೋದಕ್ಕೂ ನಾವು ಬದ್ಧರಿದ್ದೇವೆ. ಇಷ್ಟು ಮೀಟಿಂಗ್ ಮಾಡಿದ್ದು ನಾವು, ನಿತಿನ್ ಗಡ್ಕರಿ ಒತ್ತಡ ಹಾಕಿದ್ದು ನಾನೇ, ಇದರ ಹಿಂದೆ 6-7 ಸಾರಿ ಭಾರಿ ಮೀಟಿಂಗ್ಗಳನ್ನು ಮಾಡ್ಕೊಡ್ತದ್ದು ನಾವೇ, ಅಲ್ಲಿರುವ ಕಾನೂನು ಸಮಸ್ಯೆಗಳನ್ನು ಈಗ ತಿಳಿಸಿದ್ದೇವೆ. ಕಾನೂನು ಸಮಸ್ಯೆಗೋಸ್ಕರ ನಾವು ಸಹ ಸ್ವಲ್ಪ ಸ್ಪಂದನೆ ಕೊಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಹೋರಾಟವನ್ನು ಒಂದು 20 ದಿವಸ ಮುಂದಾಗಿ, ಅಲ್ಲ ನೀವು ಹೋರಾಟ ಮಾಡಿಯೇ ಮಾಡ್ತೀವಿ, ನಾವು ಪ್ರಜಾ ಬರ್ಬೋದು, ಅದಕ್ಕೆ ನನ್ನ ವಿರೋಧಗಳಿಲ್ಲ, ಕಾನೂನು ಕೈಗೆತ್ತಿಕೊಳ್ಳುವುದಕ್ಕೂ ವಿರೋಧ ಇಲ್ಲ.